ಹಾಯ್ ಫ್ರೆಂಡ್ಸ್ ಶಿಕ್ಷಕರ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ನೋಡಿ ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ನೋಡಿ ಎರಡು ಸಾವಿರದ ಐದುನೂರು ಪ್ರೌಢಶಾಲಾ ಶಿಕ್ಷಕರ ನೇಮಕ ಸಚಿವ ಬಿ ಸಿ ನಾಗೇಶ್ ತಿಳಿಸಿದ್ದಾರೆ ನೋಡಿ ಇನ್ನೇನು ನನಗನ್ಸುತ್ತೆ ಈಗ ನೆಕ್ಸ್ಟ್ ಟಿ ಇ ಟಿ ಇದೆ ಟಿ ಇ ಟಿ ಆದ ನಂತರ ಇವುಗಳನ್ನ ಈ ಒಂದು ಎರಡೂವರೆ ಸಾವಿರ ಪೋಸ್ಟ್ಗಳನ್ನು ಹೈಸ್ಕೂಲ್ ಪೋಸ್ಟ್ಗಳನ್ನು ಟೀಚರ್ಸ್ ಪೋಸ್ಟ್ಗಳನ್ನು ಕರಿಬಹುದು ಅಂತ ಸೊ ರೆಡಿ ಆಗಿರಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಮಂತ್ ಅಂದರೆ ಟಿ ಇ ಟಿ ಯಾವಾಗಿದೆ ಅಂದರೆ ನವೆಂಬರ್ ಆರಕ್ಕಿದೆ ಅದಾದ ನಂತರ ಇದು ಎರಡೂವರೆ ಸಾವಿರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಎಲ್ಲ ಪ್ರಾರಂಭವಾಗಿ ಎಕ್ಸಾಮ್ ಕೂಡ ನಡೆಯುತ್ತೆ ಇದಾದ ನಂತರ ಮತ್ತೆ ಜಿ ಪಿ ಎಸ್ ಟಿ ಆರ್ ಜನವರಿ ಫೆಬ್ರವರಿಲಿ ಅಥವಾ ಮಾರ್ಚ್ಲಲ್ಲಿ ಆಗ್ಬೋದು ಸೊ ಫ್ರೆಂಡ್ಸ್ ಇದು ಏನ ಫೈವ್ ಟು ಸಿಕ್ಸ್ ಮಂತ್ಸ್ ಇದೆ ನೀವು ಕಂಟಿನ್ಯೂ ಆಗಿ ಓದಿ ಎಲ್ಲ ಒಂದು ಕೆಲಸಗಳನ್ನು ಬದಿಗೊತ್ತಿ ಆರು ತಿಂಗಳ ತಪಾಸು ಮಾಡಿರಿ ಕೆಲಸ ಆಗೇ ಆಗುತ್ತೆ ಸೊ ಎರಡು ಸಾವಿರದ ಐದುನೂರು ಏನು ಪೋಸ್ಟ್ಗಳು ಏನು ಇದರ ಬಗ್ಗೆ ಮಾಹಿತಿ ಇದೆ ನೋಡಿ ಒಂದು ಸೆಕೆಂಡ್ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನಿಗೂಸೋಕ್ಕಾಗಿ ಎರಡು ಸಾವಿರದ ಐದುನೂರು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಶಾಲಾ ಮತ್ತು ಶಿಕ್ಷಣ ಸಾಕ್ಷರತಾ ಇಲಾಖಾ ಏನು ಸಚಿವ ಬಿ ಸಿ ನಾಗೇಶ್ ಅವರು ತಿಳಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿ ಏನು ಎರಡು ಸಾವಿರದ ಎರಡು ಸಹ ಶಿಕ್ಷಕರು ಇದರ ಕನ್ನಡ ಇಂಗ್ಲೀಷ್ ಹಿಂದಿ ಆಮೇಲೆ ಸೋಷಿಯಲ್ ಸೈನ್ಸು ಮ್ಯಾಥ್ಸು ಎಲ್ಲ ಒಂದು ವಿಷಯಗಳು ಬರ್ತವೆ ಆಮೇಲೆ ಎರಡು ನೂರು ಏನು ದೈಹಿಕ ಶಿಕ್ಷಣ ಶಿಕ್ಷಣ ಶಿಕ್ಷಕರು ಅಂದರೆ ಪಿ ಟೀಚರ್ಸು ಆಮೇಲೆ ನೂರು ವಿಶೇಷ ಶಿಕ್ಷಕರು ಸಂಗೀತ ಆಗಿರ್ಬೋದು ಅಥವಾ ಒಂದು ಡ್ರಾಯಿಂಗ್ ಆಗಿರ್ಬೋದು ಏನು ರಿಲೇಟೆಡ್ ಬರ್ತಾವೋ ಅವು ಕಂಪ್ಯೂಟರ್ ಟೀಚರ್ಸು ಆಗ್ಬೋದು ನೆಕ್ಸ್ಟು ನೇಮಕ ಮಾಡಿಕೊಳ್ಳಲಾಗುತ್ತೆ ಎಂದು ಮಾಹಿತಿ ನೀಡಿದ್ದಾರೆ ಶಿಕ್ಷಣ ಇಲಾಖೆ ಮೂಲಗಳ ಪ್ರಕಾರ ಎರಡು ಸಾವಿರದ ಐದುನೂರು ಏನು ಪ್ರೌಢಶಾಲಾ ಶಿಕ್ಷಣ ನೇಮಕಾತಿಗೆ ಅನುಮತಿ ಕೋರಿ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಏನು ಮಾಡಿದ್ರು ಸೊ ಸಲ್ಲಿಸಲಾಗಿದ್ದು ಆ ಪ್ರಸ್ತಾವನೆ ಇದೀಗ ಒಪ್ಪಿಗೆ ಸಿಕ್ಕಿದೆ ಆರ್ಥಿಕ ಇಲಾಖೆ ಕೊಟ್ಟರು ಮುಗಿದು ಫ್ರೆಂಡ್ಸ್ ಎರಡು ಮೂರು ತಿಂಗಳಲ್ಲಿ ಆಲ್ಮೋಸ್ಟ್ ಆಲು ನೋಟಿಫಿಕೇಷನ್ ಕರೆದು ಎಕ್ಸಾಮ್ ಮಾಡ್ತಾರೆ ಫ್ರೆಂಡ್ಸ್ ಓಕೆ ಇದರಿಂದ ಶಿಕ್ಷಣ ಇಲಾಖೆಯು ಶಿಕ್ಷಕರ ನೇಮಕಾತಿಗೆ ಸೂಕ್ತ ಅಧಿಸೂಚನೆ ಸಿದ್ಧಪಡಿಸಿ ಪ್ರಕಟಿಸಬೇಕಿದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಅಧಿಸೂಚನೆ ಮಾಡ್ತಾರೆ ಫ್ರೆಂಡ್ಸ್ ಇನ್ನೇನು ಟೂ ತ್ರೀ ಮಂತ್ಸ್ ಒಳಗೆ ಮಾಡ್ತಾರೆ ಇಲ್ಲಾಂದ್ರೆ ಫಿಫ್ತ್ ಮಂತ್ ಅಂದರೆ ಜನವರಿ ಫೆಬ್ರವರಿಯಲ್ಲಿ ಮಾಡ್ತಾರೆ ಸೊ ಆಲ್ಮೋಸ್ಟ್ ಅಲ್ಲಿ ನನಗನ್ಸುತ್ತೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಈ ಒಂದು ಎಕ್ಸಾಮ್ ನಡೆಯುವ ಸಾಧ್ಯತೆಗಳಿವೆ ಅದು ಸೂಚನೆ ಕೂಡ ಓಕೆ ನೆಕ್ಸ್ಟ್ ನೋಡಿ ಏನು ಶಿಕ್ಷಕರ ನೇಮಕ ಏನು ಪ್ರಸ್ತುತ ಹದಿನೈದು ಸಾವಿರ ಪದವೀಧರ ಶಿಕ್ಷಕರ ನೇಮಕ ಆರನೇ ಎಂಟನೇ ತರಗತಿ ಪ್ರಗತಿಯಲ್ಲಿದೆ ಓಕೆ ಆಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ನಂತರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನಡೆದಿರಲಿಲ್ಲ ಹೌದು ಏಳೆಂಟು ವರ್ಷಗಳ ಬಳಿಕ ಇದೀಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ ಸದ್ಯ ಪ್ರೌಢಶಾಲಾ ಶಿಕ್ಷಕರಿಗೆ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಆರು ಸಾವಿರಕ್ಕೂ ಹೆಚ್ಚಿನ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಸೊ ಇದು ಏನು ಏಳೆಂಟು ವರ್ಷದಿಂದ ಏನು ನೇಮಕಾತಿ ಆಗಿಲ್ಲ ಅಂತ ಹೇಳಿದ್ರು ಹೌದು ಬಟ್ ಇದು ಆಗಿದ್ದು ಕ್ರೈಝು ಏನು ಹೈಸ್ಕೂಲ್ ಬರ್ತಾವೆ ಮೊರಾಜ್ ದೇಸಾಯಿ ಅವು ಇವು ಕ್ರೈಝು ಎರಡು ವರ್ಷಗೂ ಮೂರು ವರ್ಷ ನಡೀತಾ ಇದ್ರು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನ್ ಸೊಸೈಟಿದು ಓಕೆ ವಸತಿ ಶಾಲಾ ಶಿಕ್ಷಣದ ರಿಕ್ರೂಟ್ಮೆಂಟ್ ನಡೀತಾ ಇತ್ತು ಸೊ ಅದನ್ನು ಬರುತ್ತೆ ಫ್ರೆಂಡ್ಸ್ ಕರ್ನಾಟಕ ಏನು ರೆಸಿಡೆನ್ಸಿಯಲ್ ಸ್ಕೂಲ ಕ್ರೈಸ್ ಬರುತ್ತೆ ಮೊರಾಜ್ ದೇಸಾಗಿ ಏಕ್ಲವ್ಯ ಸ್ಕೂಲಾಗಿರು ನವದೆ ಸ್ಕೂಲು ಮೌಲಾನ ಅಜಾದ್ ಸ್ಕೂಲ್ ಆಗಿರ್ಬೋದು ಅವ್ರದ್ದು ಕೂಡ ರೆಕ್ರೂಟ್ಮೆಂಟ್ ಬರ್ತದೆ ಫ್ರೆಂಡ್ಸ್ ಇನ್ನೊಂದು ಒನ್ ಟು ಒನ್ ಮಂತ್ ಒಳಗೆ ಅದನ್ನು ಬರ್ತೈತೆ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಆಲ್ ನೋಡಿ ಫ್ರೆಂಡ್ಸ್ ಇದು ಇನ್ನು ಫೈವ್ ಟು ಸೆವೆನ್ ಮಂತ್ಸ್ ಒಳಗೆ ಎಲ್ಲ ಒಂದು ಎಕ್ಸಾಮ್ಗಳು ಬರ್ತಾವೆ ಟೀಚರ್ಸು ರೆಡಿ ಆಗಿರಿ ಎಲ್ಲ ಕೆಲಸಗಳೂ ಬದಿ ಹೋಗಿ ಓಕೆ ಆಮೇಲೆ ಈ ನನ್ನ ಚಾನಲಲ್ಲಿ ನೋಟ್ಸನ್ನು ಹಾಕ್ತೀನಿ ನಾನು ಎಲ್ಲ ಸಂಬಂಧಿಸಿದ ಟೀಚರ್ಗೆ ಸಂಬಂಧಿಸಂತ ಎಲ್ಲ ಕಂಪ್ಲೀಟ್ ಆದಂಥ ನೋಟ್ಸನ್ನು ಹಾಕ್ತೀನಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಅಂತಲೇ ಹೇಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಇಷ್ಟ ಆದರೆ ಆಲ್ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್